ಎಲೆಕ್ಷನ್ ಟೈಮ್ನಲ್ಲಿ ಮಂಡ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಅಂದರೆ ಬಿಜೆಪಿಯಲ್ಲಿ ಯಾವ ಕಾರಣಕ್ಕಾಗಿ ಭಿನ್ನಮತ ಯಾವ ಕಾರಣಕ್ಕಾಗಿ ಅಭಿಪ್ರಾಯ ಭೇದಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗೋ ಬ್ಯಾಕ್ ಅಶೋಕ್, ಗೋ ಬ್ಯಾಕ್ ಆರ್ ಅಶೋಕ್ ಅನ್ನುವ ಭಿತ್ತಿಪತ್ರ ಅಂಟಿಸಿ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ದೃಶ್ಯದ ಎಡಭಾಗದಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ಬೇರೆ ಎದುರಾಳಿ ಪಕ್ಷದವರು ಮಾಡಿರೋದಲ್ಲ, ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಆರ್ ಅಶೋಕ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ದ ರೀಸನ್ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಎಸ್ ಡೀಟೇಲ್ಡಾಗಿ ನೋಡೋಣ. ಮಂಡ್ಯದ ಸುಭಾಷ್ ರಸ್ತೆಯ ಗೋಡೆ ಮೇಲೆ ಈ ಭಿತ್ತಿ ಪತ್ರಗಳನ್ನು ಅಂಟಿಸಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಗೋಪಾಲಯ್ಯ ಇದ್ದಾರಲ್ಲ ಸಚಿವರು, ಅವರನ್ನು ಬದಲಾವಣೆ ಮಾಡಿದ್ದಕ್ಕೆ, ಅಂದರೆ ಉಸ್ತುವಾರಿ ಸಚಿವರು ಅವರಾಗಿದ್ದರು, ಆದರೆ ಉಸ್ತುವಾರಿ ಬದಲಾವಣೆ ಮಾಡಿದ್ದಕ್ಕೆ ಈ ಕೋಪ ತಾಪ ಆಕ್ರೋಶ ಇಲ್ಲಿ ಭುಗಿಲಿದೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ, ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದೆ, ಹಾಗಾಗಿ ಗೋ ಬ್ಯಾಕ್ ಅಶೋಕ್ ಅನ್ನೋದು ಇಲ್ಲಿ ರಾರಾಜಿಸ್ತಾ ಇದೆ. ನೋಡ್ತಾ ಇದ್ರಲ್ಲ, ಬಾಯ್ಕಾಟ್, ಗೋ ಬ್ಯಾಕ್ ಮಂಡ್ಯ ಅಂಥೇಳಿ ಆರ್ ಅಶೋಕ್ ಅವರ ಫೋಟೋಗೆ ಗೋ ಬ್ಯಾಕ್ ಬಿಸಿ ಇಲ್ಲಿ ತಟ್ಟಿದೆ. ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ಅವರು ಬಹಳ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸ್ತಾರೆ, ಅಂದರೆ ಹೊಂದಾಣಿಕೆ ರಾಜಕೀಯ ನಡೆಸ್ತಾರೆ ಅಂತ ಆರೋಪ ವ್ಯಕ್ತವಾಗುತ್ತೆ. ಸಚಿವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಾರ್ಯಕರ್ತರು. ಸಚಿವ ಆರ್ ಅಶೋಕ್ ವಿರುದ್ಧ ಅಸಮಾಧಾನ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ, ಉಸ್ತುವಾರಿ ಬದಲಾವಣೆ ಆದಮೇಲೆ ಈ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. JDS ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋ ಆತಂಕ ನಮ್ಗೆ ಎದುರಾಗಿದೆ. ಹೊಂದಾಣಿಕೆ ಬಿಟ್ಟು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಸಿದ್ದರಾಮಯ್ಯನವರು, ಡಾಕ್ಟರ್ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಂಡ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿಯನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ಉಸ್ತುವಾರಿ ಸಚಿವ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ, ನಮ್ಮಲ್ಲಿ ಭಿನ್ನಮತ ಇಲ್ಲ, ನಾವೆಲ್ಲ ಒಂದಾಗಿದ್ದೇವೆ. ಅಯ್ಯೋ ಸ್ವಾಮಿ, ಅಲ್ಲಿ ಮತ್ತೆ ಭಿತ್ತಿ ಪತ್ರ ಅಂಟಿಸಿದವ್ರು ಯಾರು, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು? ಡಾಕ್ಟರ್ ಸಿದ್ದರಾಮಯ್ಯನವರು ಯಾಕೆ ಹಿಂಗೆ ಹೇಳಿದರು? ಬಿಜೆಪಿ ಕಾರ್ಯಕರ್ತರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೆಂಗೆ, ಯಾವ ಕಾರಣಕ್ಕಾಗಿ ನಂಬಬೇಕು ಹೇಳಿ? ಮುಂದಿನ ಚುನಾವಣೆಯಲ್ಲಿ ನಮಗೆ ಗೆಲುವು ನಿಶ್ಚಿತ, ಅದು ಬಿಡಿ ಜನ ಡಿಸೈಡ್ ಮಾಡ್ತಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತೇವೆ. ಮಂಡ್ಯದಲ್ಲಿ ಉಸ್ತುವಾರಿ ಸಚಿವ ಆರ್ ಅಶೋಕ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನೇ ನಾವು ಸೋಲ್ತೀವಿ ಅಂತ ಹೇಳ್ತಾರಾ? ಖಂಡಿತ ಹೇಳೋಕ್ಕಾಗಲ್ಲ, ಹೇಳೋದೂ ಇಲ್ಲ. ಅವ್ರ ಪ್ರಯತ್ನ ಸಕಾರಾತ್ಮಕವಾಗಿದ್ದಾಗ ನಾವು ಗೆಲ್ತೀವಿ, ನಮ್ಮಲ್ಲಿ ಯಾವ ಭಿನ್ನಮತ ಇಲ್ಲ, ಅಭಿಪ್ರಾಯ ಭೇದ ಇಲ್ಲ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಅದರ ಕಂಪ್ಲೀಟ್ ಡೀಟೇಲ್ಸ್ನ. ಅವ್ರು ಬೈಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಬನ್ನಿ ಗಮನಿಸೋಣ. ಮಾಡಿದ್ರು ಅಂತ, ಆದರೆ ಈಗ ಹೊಂದಾಣಿಕೆ ರಾಜಕೀಯ ನಡೆಯಲ್ಲ, ಯಾಕೆಂದರೆ ಈಗ ಪಕ್ಷ, ನಮ್ಮ ಪಕ್ಷ ಸದೃಢವಾಗಿದೆ, ಪಕ್ಷ ಬಲಿಷ್ಠವಾಗಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಾನು ಪಬ್ಲಿಕ್ನವರು, ಜನಗಳು ಕೂಡ ನನಗೆ ಫೋನ್ ಮಾಡಿ ಕೇಳ್ತಿದ್ದೆ, ಏನಿದು ಎಲ್ಲಿ ಇನ್ನೇನು JDS ಬಂದ್ಬಿಡ್ತದೆ ಬಿಡಿ, ಇನ್ಯಾತಕ್ಕೆ ನೀವು ಕೆಲಸ ಮಾಡ್ತೀರಾ ಅನ್ನುವ ಒಂದು ಇದನ್ನು ದುಗುಡನ ನನ್ನ ಮುಂದೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಬಂದಿದ್ದರು 100+ ಜನ ಕಾರ್ಯಕರ್ತರು, ಫೋನ್ ಮಾಡಿದರು. ಹಾಗಾಗಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ. ಮತ್ತು ಆ ರೀತಿಯ ಹೊಂದಾಣಿಕೆ ಆದರೆ ನಾವು ಬಿಡೋದು ತಯಾರಿಲ್ಲ. ನಾನು ಪಕ್ಷದ ಮತ್ತು ಕಾರ್ಯಕರ್ತರನ್ನು ಬಿಟ್ಕೊಡೋಕ್ಕೆ ಯಾವುದೇ ವಿಧವಾದ ಇದಿಲ್ಲ. ಯಾಕೆಂದರೆ ಹಿಂದೆ ಕೂಡ ನಾವು ಹಿಂದಿನ ಚುನಾವಣೆಯಲ್ಲಿ 2 ಸಾರಿ ನಾವು ಒಂದು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಒಂದು ರಾಷ್ಟ್ರೀಯ ಪಕ್ಷ ಒಂದು ತೀರ್ಮಾನ ತೆಗೆದುಕೊಂಡಿದ್ದರಿಂದ ನಾವು ಮಾಡಿದ್ವಿ. ಅದರ್ವೈಸ್ ನಾವು ಮಾಡ್ತಿರಲಿಲ್ಲ, ನಾವು ಕ್ಯಾಂಡಿಡೇಟ್ ಹಾಕ್ತಾಯಿದ್ವಿ ನಮ್ಮ ಪಕ್ಷದವರು. ಈಗ ಕೂಡ ನಾವು ಕ್ಯಾಂಡಿಡೇಟ್ನ ನಾವು ಹಾಕಿ ಹಾಕ್ತೀವಿ. ಮುಂದೆ ನಮ್ಮ ಪಕ್ಷದಲ್ಲಿ ಈಗ 7 ಕ್ಷೇತ್ರದಲ್ಲಿ ನಮ್ಮ ಕೇಂದ್ರ ನಾಯಕರು ಬಂದು ಹೇಳೋಗಿದ್ದಾರೆ, 7 ಕ್ಷೇತ್ರದಲ್ಲಿ ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಈಗ ಆತಂಕ ಹೊಂದಾಣಿಕೆ ರಾಜ್ ಪ್ರಬಲ ಅಭ್ಯರ್ಥಿಗಳನ್ನು ಈ ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ತೀರಿ, ಗೆಲ್ಲೋ ರೀತಿ ಏನೇನು ಚಾಣಕ್ಯ ತಂತ್ರಗಳನ್ನು ಮಾಡಬೇಕು ಅವೆಲ್ಲವನ್ನು ನಾವು ಮಾಡ್ತೀವಿ ಸರ್. ಯಾರು ಇದುವರೆಗೂ ಅಸಮಾಧಾನ ಹೊರಹಾಕಿಲ್ಲ, ನನ್ನ ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಕೂಡ ಕಳೆದ ಅವರ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ನಾನು ಇನ್ಚಾರ್ಜ್ ಇದ್ದೆ. ಇಲ್ಲಿ ನಾನು ಬಂದಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ನೆಲೆ ಊರ್ತೈತೆ ಅನ್ನೋದು ಇದೆ, ಎಲ್ಲರಿಗೂ ಭಯ ಇದೆ. ಅದರಿಂದ ಬೇರೆ ಪಕ್ಷದವರು ಆ ಥರ ಎತ್ಕಟ್ಟಿರ್ಬೋದು, ನಮ್ಮ ಪಾರ್ಟಿ ಆ ಥರ ಸಂಸ್ಕೃತಿನೇ ಅಲ್ಲ. ನೆನ್ನೆ ನೋಡಿದ್ರಲ್ಲ ಮೆರವಣಿಗೆ ಯಾವ ರೀತಿ ಉತ್ಸಾಹ ಸಂತೋಷ ಎಲ್ಲ ಇದೆಯಲ್ಲ. ಪ್ರಬಲ ಅಭ್ಯರ್ಥಿಗಳನ್ನು ಈ ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ತೀರಿ,
ಗೆಲ್ಲೋ ರೀತಿ ಏನೇನು ಚಾಣಕ್ಯ ತಂತ್ರಗಳನ್ನು ಮಾಡಬೇಕು ಅವೆಲ್ಲವನ್ನ ನಾವು ಮಾಡ್ತೀವಿ. ಯಾರು ಇದುವರೆಗೂ ಅಸಮಾಧಾನ ಹೊರ ಹಾಕಿಲ್ಲ, ನನ್ನ ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಅಶೋಕ್ ಅವರು ಒಳ್ಳೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಮೊನ್ನೆ ಎಲ್ಲ ನೋಡಿದಲ್ಲ ಮೆರವಣಿಗೆ ಎಲ್ಲ ಎಷ್ಟು ಚೆನ್ನಾಗಿತ್ತು, ಎಷ್ಟು ಜನ ಸೇರಿದ್ರು. ಅಯ್ಯೋ ಅಶೋಕ್ ಅವರೇ, ಮೆರವಣಿಗೆ ನೋಡ್ಬಿಟ್ಟು ಪಕ್ಷ ಹೆಂಗಿದೆ, ಏನ್ ಕತೆ, ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆಯಾ ಇಲ್ವಾ ಅನ್ನೋದನ್ನ ಹೇಳಕ್ಕಾಗತ್ತಾ? ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ, ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.